ತುಂಬಾ ಜನರ ಹತ್ರ ನಾನು ಬೇಡಿಕೊಂಡೆ ನನ್ನ ಸಿನಿಮಾಗೆ ಬಂದು ಏನಾದರೂ ಒಂದು ಹೆಲ್ಪ್ ಮಾಡಿ ಸರ್ ಅಂತ ಯಾರು ಬರಲಿಲ್ಲ ಚಿಕ್ಕಣ್ಣ ಒಬ್ಬರು ನನಗೆ ಬಂದು ಈ ಮುಖಾಂತರ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಗೆಲ್ಸಿ ನಾನು ಇದೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಇನ್ನೊಂದು 2 3 ದಿನ ನನ್ನ ಸಿನಿಮಾ ಟೇಕ್ ಅಪ್ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಈ ಸಿನಿಮಾ ಒಳ್ಳೆ ಒಂದು ಸಂದೇಶ ಕೊಡುತ್ತೆ ಉಳಿಸಿ ಅಂತ ನಾನು ಕೇಳ್ಕೊಳ್ತಾನೆ ಥ್ಯಾಂಕ್ ಯು ಟು ಮೌಲ್ಯಗಳನ್ನು ತುಂಬಿದರೆ ಸಿನಿಮಾದಲ್ಲಿ ಸೋ ಒಂದು ಒಳ್ಳೆ ಪ್ರೀತಿ ಇದೆ ಒಂದು ತಾಯಿ ಮಗಂದು ಒಂದು ಒಳ್ಳೆ ಎಮೋಷನ್ ಇದೆ ಮತ್ತೆ ಒಂದಷ್ಟು ದೇಶದ ಬಗ್ಗೆನು ಒಂದತರ ಎಲ್ಲಾ ಮೆಸೇಜ್ ಗಳನ್ನು ಇಟ್ಕೊಂಡು ಒಂದು ಒಳ್ಳೆ ಚಿತ್ರನ ಮಾಡಿದರೆ ಇದು ನಿಜವಾಗ್ಲೂ ಒಂದು ಫ್ಯಾಮಿಲಿ ಇಷ್ಟ ಆಗಂತ ಸಿನಿಮಾ ಫ್ಯಾಮಿಲಿಗೆ 100% ಇಷ್ಟ ಆಗುತ್ತೆ ಎಲ್ಲರೂ ಬಂದು ನೋಡಿ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ವಿಕ್ರಮ ಮತ್ತೆ ನಮ್ಮ ಹೀರೋಯಿನ್ ತುಂಬಾ ಚೆನ್ನಾಗಿ ಮಾಡಿದಿರಾ ಪದ್ಮಾವತಿ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು ಮತ್ತೆ ಸಾಹಿತ್ಯ ಒಂದು 2 3 ಸಾಂಗ್ ಅಂತ ಅದ್ಭುತವಾಗಿ ಸಾಹಿತ್ಯ ಬರೆದಿದ್ದಾರೆ ನಮ್ಮ ಶರಣು ಅವರು ಒಳ್ಳೆದಾಗ್ಲಿ ಸಿನಿಮಾ ಚೆನ್ನಾಗಿದೆ ಬಟ್ ಇದಿದೆ ಕಲೆಕ್ಷನ್ ಸ್ವಲ್ಪ ಡಲ್ ಇದೆ ದಯವಿಟ್ಟು ನೀವು ಕುಟುಂಬ ಸಮೇತರಾಗಿ ಬಂದು ಈ ಚಿತ್ರನ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ನಿಮಗೆ ಏನಾದರೂ ತಾಯಿ ನೆನಪು ಬರ್ತಾ ಈ ಸಿನಿಮಾ ನೋಡಿ ಎಷ್ಟು ಎಮೋಷನ್ ಖಂಡಿತವಾಗ್ಲೂ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ ಯಾಕಂದ್ರೆ ತಾಯಿ ಮಗನ ಎಮೋಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೋ ಹಾಗಾಗಿ ಎಲ್ಲರಿಗೂ ಬಂದೇ ಬರುತ್ತೆ ನನಗೆ ಅಂತಲ್ಲ ಯಾರೇ ನೋಡಿದ್ರು ಒಂದು ತಾಯಿ ತಂದೆ ಮತ್ತೆ ತಂದೆ ತಾಯಿಗೆ ಮಕ್ಕಳುಗಳು ಒಂದಷ್ಟು ಪ್ರಾಬ್ಲಮ್ಗಳು ಆಗುತ್ತೆ ಈಗ ಏನು ಹೇಳಕೊಟ್ಟಿರೋದ್ರೆ ಲವ್ ಆವಾಗೇನೋ ಗೊತ್ತಿಲ್ಲದೆ ಇಬ್ಬರ ಮಧ್ಯೆ ಏನೋ ಆಗೋದು ಸೋ ಮಕ್ಕಳುಗಳಾಗೋಗುತ್ತೆ ಅದನ್ನು ಫೇಸ್ ಮಾಡೋಕ್ಕಾಗಲ್ಲ ಧೈರ್ಯವಾಗಿ ಸೋ ಅದನ್ನು ಅವ್ರು ಕವರ್ ಮಾಡ್ಕೊಳ್ಳೋಕ್ಕೋಸ್ಕರ ಏನೇನೋ ಆ ಥರ ತುಂಬ ಕಥೆಗಳಿದೆ ತುಂಬ ಅನಾಥ ಮಕ್ಕಳುಗಳು ಆ ಥರದ್ದು ಆಗಿರುತ್ತಾರೆ ಸೊ ಆ ಥರದ್ದೆಲ್ಲ ಮಾಡಬೇಡ್ರಿ ಅನ್ನೋದೊಂದು ತುಂಬ ಅದ್ಭುತವಾದ ಮೆಸೇಜು ಸೊ ಫೈನಲಿ ಇಲ್ಲೊಂದು ಹ್ಯಾಪಿ ಎಂಡಿಂಗ್ ಇದೆ ಅದೊಂದು ಖುಷಿ ಪಡೋ ವಿಷಯ ಸೊ ಹಂಗಾಗಿ ಒಳ್ಳೊಳ್ಳೆ ಸಾಮಾಜಿಕ ಮೌಲ್ಯಗಳನ್ನ ಇಟ್ಕೊಂಡು ಒಂದು ಚಿತ್ರನ ಮಾಡಿದ್ದಾರೆ ಬಟ್ ನನಗೂ ಗೊತ್ತಿರಲಿಲ್ಲ ಪದ್ಮಾವತಿ ಅಂದರೆ ಒಂದು ಏನೋ ಬೇರೆ ಕಮರ್ಷಿಯಲ್ ಸಿನಿಮಾ ಥರ ಅನ್ನೋ ಫೀಲೆಲ್ಲ ಇದೆ ಬಟ್ ಕಮರ್ಷಿಯಲ್ ಎಲಿಮೆಂಟು ಇದೆ ಜೊತೆಗೆ ಮೆಸೇಜ್ ಅಂತೂ ತುಂಬ ಚೆನ್ನಾಗಿದೆ ಗೊತ್ತಿಲ್ಲ ನೀವು ಯಾವುದಾದ್ರೂ ಅವಾರ್ಡ್ ಗಿವಾರ್ಡ್ಗೆ ಟ್ರೈ ಮಾಡಿದ್ರೆ ಖಂಡಿತ ಒಂದು ಅವಾರ್ಡ್ ಅಂತೂ ಬರುತ್ತೆ ಈ ಸಿನಿಮಾಗೆ ಅನ್ನೋದು ನನ್ನ ನಂಬಿಕೆ ಸೊ ದಯವಿಟ್ಟು ಮಂಗಳಮುಖಿಯರ ಬಗ್ಗೆನೂ ಒಂದು ತೋರಿಸಿದ್ದಾರೆ ಹಾಂ ಹೌದು ಏನಂದರೆ ಈಗೆಲ್ಲನೂ ನಾನು ಓಕೆ ತೊಂದರೆ ಇಲ್ಲ ಹೇಳ್ತೀನಿ ಅದು ಒಂದು ಒಳ್ಳೆ ಪಾಯಿಂಟು ಏನಕ್ಕೆ ಅಂದರೆ ನಾವು ಮಂಗಳಮುಖಿಯನ್ನು ಬೇರೆ ಥರನೇ ನೋಡ್ತೀವಿ ಅವರು ಬರೀ ಭಿಕ್ಷೆ ಬೇಡಕ್ಕೆ ಹಂಗೆ ಹೆಂಗೆ ಅಂತ ಮತ್ತು ಅವ್ರಿಗೆ ಒಂದಷ್ಟು ಜನ ಎಲ್ಲರೂ ಅಲ್ಲ ಕೆಲವರಂತೂ ತುಂಬ ಬೇರೆ ಥರ ಬಿಹೇವ್ ಮಾಡ್ತಾರೆ ಬಟ್ ಅವ್ರುಗಳು ಒಂದೊಳ್ಳೆ ಕೆಲಸ ಮಾಡ್ತಾರೆ ಅವ್ರುಗಳು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾರೆ ಅನ್ನೋದು ಯಾಕೆಂದರೆ ಇದ್ರಲ್ಲಿ ಬಂದು ಅವರು ಒಂದು ಯಾವುದೋ ಒಂದು ಚಿಕ್ಕ ಮಗು ಅಮ್ಮ ಅಂದಾಗ ಎಷ್ಟು ಖುಷಿಯಾಗಿ ಹೋಗ್ತಾರೆ ಅಂದರೆ ಸೊ ಅವ್ರ ಮನಸ್ಸಲ್ಲಿ ಒಂದು ನಮ್ಮನ್ನು ತಾಯಿ ಅಂತ ಒಪ್ಕೊಳ್ಳೋದು ಒಂದು ಭಾಗ್ಯ ಬಂತಲ್ಲ ಆ ಥರದ್ದು ತುಂಬ ವಿಷಯಗಳು ಇದರಲ್ಲಿದೆ ದಯವಿಟ್ಟು ಎಲ್ಲರೂ ಈ ಸಿನಿಮಾನ ನೋಡಿ ಹಾರಿಸಿ ಈ ಸಿನಿಮಾ ನಾನು ಈ ಮುಖಾಂತರ ಕೇಳ್ಕೊಳ್ಳೋದೊಂದೇ ಸೊ ನಾನು ಬಹಳ ಹತ್ತಿರದಿಂದ ಯೋಚನೆ ಮಾಡಿದಾಗ ಇಂಥ ಸಿನಿಮಾಗಳನ್ನು ಗೆಲ್ಲಿಸ್ಬೇಕು ಯಾಕಂದರೆ ಇದನ್ನು ಎಲ್ಲರೂ ಮನಸ್ಸಿಗೆ ಮುಟ್ಟುವಂಥ ಸಿನಿಮಾ ಯಾಕಂದರೆ ಇಂಥ ಸಿನಿಮಾಗಳು ಸೋಲ್ಬಾರ್ದು ನಮಗೆ ದುಡ್ಡು ಒಂದೇ ಸಿಗಲಿ ಅನ್ನುವಂಥ ಫೀಲ್ ಇಲ್ಲ ಇಂಥ ಒಂದು ಒಳ್ಳೆ ಕಂಟೆಂಟ್ನ ಇನ್ನು ಹಿಂದೆ 2-3 ದಿವಸದಲ್ಲಿ ಇದು ಪಿಕಪ್ ಆಗಿಲ್ಲ ಅಂದರೆ ಎಲ್ಲ ಥಿಯೇಟ್ರಿಂದ ಹೋಗಿಬಿಡುತ್ತೆ ಸೊ ಇದು ಒಂದು ಸಾರಿ ಹೋಯ್ತಂದರೆ ಮತ್ತೆ ನಿಮ್ಮ ಮುಂದೆ ಬರೋದಕ್ಕೆ ನಾವು ಎಷ್ಟು ವರ್ಷ ಕಾಯಬೇಕಾಗುತ್ತೋ ಗೊತ್ತಿಲ್ಲ ಸೊ ಒಳ್ಳೆ ಒಂದು ಕಂಟೆಂಟ್ ಇದೆ ಒಳ್ಳೆ ಒಂದು ತಾಯಿ ಮಗನ ಪ್ರೀತಿ ಇದೆ ಒಳ್ಳೆ ಪ್ರೀತಿ ಪ್ರೇಮ ಇದೆ ಸೊ ಹಾಗಾಗಿ ನಾನು ಇದು ಯಾವುದು ಹೇಳಿಕೊಟ್ಟಿರುವಂಥದ್ದಲ್ಲ ಇವರು ನಿಜವಾಗಲೂ ನೋಡಿ ಇದನ್ನು ಫೀಲ್ ಮಾಡಿ ಹೇಳಿರುವಂಥದ್ದು ಸೊ ಇದು ಸ್ನೇಹಿತ ಅನ್ನೋ ಸಿಂಪತಿಯಿಂದ ಹೇಳಿರುವಂಥದ್ದಲ್ಲ ಈ ಸಿನಿಮಾನ ನೋಡಿ ಅವರು ಭಾವಾತ್ಮಕವಾಗಿ ಹೇಳಿರುವಂಥ ವಿಷಯ ಒಳ್ಳೆ ಸಂದೇಶ ಇದೆ ಕಲೆಕ್ಷನ್ ಇಲ್ಲ ಜನಗಳಿಲ್ಲ ಇಂಥ ಒಳ್ಳೆ ಚಿತ್ರನ ಮಿಸ್ ಮಾಡ್ಕೋಬೇಡಿ ಈ ಮುಖಾಂತರನಾದರೂ ನೀವು ನೋಡಿ ಈ ಚಿತ್ರನ ಗೆಲ್ಲಿಸ್ಬೇಕಂತ ನಾನು ಎಲ್ಲರಲ್ಲಿ ಕೇಳ್ಕೊಳ್ತೇನೆ ಎಲ್ಲರಿಗೂ ನಮಸ್ತೆ ತುಂಬಾ ಖುಷಿ ಆಯಿತು ಚಿಕ್ಕಣ್ಣ ಸರ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆ್ಯಂಡ್ ಅದೇ ಅವರು ಯಾವಾಗಲೂ ಹೇಳ್ತಿರೋ ಹಾಗೆ ಒಬ್ಬರಿಗೆ ತುಂಬ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ಯಾ ಪದ್ಮಾವತಿ ಮೂವಿ ತುಂಬ ಜನ ಫೋನ್ ಮಾಡ್ತಿದ್ರು ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಅಂತ ಸೊ ದಯವಿಟ್ಟು ಹೇಳೋದಲ್ಲ ಬಂದು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಸೊ ಹೊಸ ಪ್ರತಿಭೆಗಳನ್ನ ಬೆಳೆಸಿದ್ರೆ ಇನ್ನೊಂದಷ್ಟು ಸಿನಿಮಾಗಳು ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಹಾಗೆ ಅವರು ನಿರ್ಮಾಪಕರು ಸೊ ಇನ್ನೊಂದಷ್ಟು ಜನಕ್ಕೆ ಅವಕಾಶ ಸಿಗುತ್ತೆ ಅಂತ ಇದ್ರ ಮೂಲಕ ಕೇಳ್ಕೊತೀನಿ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡೋದಕ್ಕೆ ಥಿಯೇಟ್ರಿಗೆ ಬನ್ನಿ ಥ್ಯಾಂಕ್ ಯು ಸೋ ಮಚ್ ಕನ್ನಡ ಜನ ಫಸ್ಟ್ ಬಂದು ಸಿನಿಮಾ ನೋಡಲಿ ಅಂತ ಕೇಳ್ಕೊತೀನಿ ಹೊಸ ಹೊಸ ಹೊಸೊಬ್ರು ಬಂದ ಮೇಲೆ ಎಲ್ಲರೂ ಬಂದು ನೋಡ್ಬೇಕು ಬರೀ ದೊಡ್ಡ ದೊಡ್ಡ ಹೀರೋಗಳು ನೋಡ್ಕೊಂಡ್ರೆ
ಕನ್ನಡ ಸಿನಿಮಾ ಬಿಡಿಯಲ್ಲ ಹೊಸಬ್ರು ನೋಡಿದ್ರೆ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಸಿನಿಮಾ ಎಲ್ಲ ಕನ್ನಡ ಜನ ಬಂದು ನೋಡಿ ಅಂತ ಈ ಸಿನಿಮಾ ನೋಡೋಣ ಸೂಪರ್ ಆಗಿದೆ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಪದ್ಮಾವತಿ ಮೂವಿ ಆ್ಯಕ್ಚುಲಿ ಫ್ಯಾಮಿಲಿ ಆಡಿಯನ್ಸ್ಗೆ ಹೇಳಿ ಮಾಡಿಸ್ದಾಗಿದೆ ದಯವಿಟ್ಟು ಜನ ಬಂದು ಥಿಯೇಟರ್ಗೆ ಬಂದು ನೋಡಿ ಒಂದು ಹೊಸ ಟೀಮ್ಗೆ ಯು ಹ್ಯಾವ್ ಟು ಸಪೋರ್ಟ್ ಪದ್ಮಾವತಿ ಫಿಲ್ಮ್ ಅಂದರೆ ಏನೋ ಒಂದು ನಾರ್ಮಲ್ ಹಳ್ಳಿ ಥರ ಏನೋ ಅಂತ ನಾವು ಎಂಟರ್ಟೈನ್ಮೆಂಟ್ ಮಾಡ್ಕೊಂಡಿದ್ವಿ ಇವಾಗ ಫಿಲ್ಮ್ ಬಂದು ನೋಡಿದರೆ ಒಳ್ಳೆ ಫ್ಯಾಮಿಲಿ ಫಿಲ್ಮ್ ಆಗಿ ಪದ್ಮಾವತಿ ಫಿಲ್ಮ್ ಹಿಟ್ ಆಗಬೇಕು ಯಾಕಂದರೆ ಹೊಸ ಹೀರೋ ಮತ್ತು ಹೀರೋಯಿನ್ ಯಾಕಂದರೆ ಪ್ರೊಡ್ಯೂಸರ್ ಡೈರೆಕ್ಟ್ರ್ ಬಂದು ಯಾಕಂದರೆ ಅವ್ರಿಗೆ ಒಂದು ಸ್ವಲ್ಪ